ಅಯ್ಯೋ ನಿಮ್ಮ ಇದು ಕೈಯಲ್ಲಿ ತಟ್ಟೆಲ್ಲ ಊಟ ಗಿಟ ಎಲ್ಲ ಇಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದೀರಾ ವಂಜಾ ಒಬ್ಬಟ್ಟು ಬೇರೆ ಮಾಡ್ಕೊ ಬಂದ್ಬಿಟ್ಟವಳೆ ಸುಶೀಲ ತಟ್ಟೆ ತುಂಬಾ ತರಕಾರಿ ಅಡ್ಗೆ ಆಮೇಲೆ ಗುಲಾಬ್ ಜಾಮೂನು ಮಾಡ್ಕೊ ಬಂದ್ಬಿಟ್ಟಿದೀಯಾ ಏನ್ ಸಮಾಚಾರ ಅಂತ ನೀವೆಲ್ಲ ಒಂಚೂರು ಹೇಳಿ ಲಕ್ಷ್ಮಿ ಕೈಯಲ್ಲಿ ಬಾಡು ಊಟ ಪಾರ್ತಿ ಕೈಯಲ್ಲಿ ಇರೋ ಪ್ಲೇಟ್ ತುಂಬಾ ಹಣ್ಣು ಹಂಪ್ಲು ಏನ್ ಸಮಾಚಾರ ಅನ್ರೆ ಹೇಳ್ರಿ ಒಂಚೂರು ಯಾಕೆ ಹಿಂಗೆಲ್ಲ ಊಟ ಎತ್ಕ ಬಂದ್ಬಿಟ್ಟಿದೀರಾ ಮನೆಯಿಂದ ಏ ಸುಬಕ್ಕ ಈ ಊಟ ಅಡ್ಗೆ ಎಲ್ಲ ಮಾಡ್ಕೊಂಡು ನಾವೇನು ನಿಮ್ಗೋಸ್ಕರ ತಂದಿದೀವಿ ಅನ್ಕಂಡ್ರ ಇದು ನಮ್ ಪುಟ್ಟಿಗೋಸ್ಕರ ತಂದಿರೋದು ಏ ಪುಟ್ಟಿ ಅಂದ್ರೆ ಬರೀ ನಿಮ್ಮನೆ ಮಗಳಲ್ಲ ನಮ್ಮ ಊರಿಗೆ ಮಗಳಿದ್ದಂಗೆ ಪಾಪ ಪುಟ್ಟಿನ ನಾವು ಸಣ್ಣದ್ರಿಂದ ಎಷ್ಟು ನೋಡಿಲ್ಲ ಎಂತ ಒಳ್ಳೆ ಹುಡುಗಿ ಅಂತ ಹುಡ್ಗಿ ಎಲ್ಲಿ ಹುಡ್ಕುದ್ರು ಸಿಗಕಲ್ಲ ನಾ ಕೂರ್ ಹುಡ್ಕುದ್ರು ಸಿಗಲ್ಲ ಅಂತ ಒಳ್ಳೆ ಹುಡುಗಿ ಎಲ್ಲಾರ್ಗೂ ಮರ್ಯಾದೆ ಕೊಡ್ತಾಳೆ ಎಲ್ಲಾರನು ಪ್ರೀತಿಯಿಂದ ಮಾತಾಡಿಸ್ತಾಳೆ ಬೆಂಗಳೂರಿಗೆ ಮದುವೆ ಮಾಡಿಕೊಟ್ಟಿದ್ರು ಒಂದ್ಚೂರು ಜಂಬ ಇಲ್ಲ ಪಾಪಾ ಓ ಇಂಜಿನಿಯರ್ ಗಂಡ ಆದ್ರು ಅವಳಿಗೆ ಒಂದ್ ಕೊಬ್ಬಿಲ್ಲ ಅಂತೀನಿ ಅಂತ ಒಳ್ಳೆ ಹುಡುಗಿ ಪ್ರೆಗ್ನೆಂಟು ಅಂತ ಗೊತ್ತಾದ್ಮೇಲೂ ಮನೇಲಿ ಹಂಗೆ ಸುಮ್ಮನೆ ಕೂತ್ಕೊಳದ ಅವಳಿಗೆ ಏನೇನು ಇಷ್ಟ ಆ ಅಡುಗೆನೆಲ್ಲ ಮಾಡ್ಕೊಂಡು ನಾನು ತಗೋ ಬಂದಿದೀನಿ ನೋಡಿ ಅನ್ನ ಸಾರು ಪಲ್ಯ ಕೋಸುಂಬ್ರಿ ಆಮೇಲೆ ಪಾಯಸ ಜಾಮೂನು ಎಲ್ಲ ಮಾಡ್ಕೊ ಬಂದಿದೀನಿ ಎಲ್ಲಿ ಖರೀದಿ ಪುಟ್ಟಿನ ಅವಳಿಗೆ ಒಂಚೂರು ತಿನ್ನಿಸ್ಬಿಟ್ಟು ಹೋಗ್ತೀನಿ ನಾನು ಬಕ್ಕ ನಮ್ ಪುಟ್ಟಿಗೆ ಒಬ್ಬಟ್ಟ ಅಂದ್ರೆ ಬಹಳ ಇಷ್ಟ ಅಂತ ಗೊತ್ತಲ್ಲ ಯಾವ್ದೇ ಹಬ್ಬ ಹುಣ್ಮೆಗೂ ಪುಟ್ಟಿ ಸಣ್ಣದಲ್ಲೇ ಶಾಲೆಗೆ ಹೋಗ್ತಿದ್ಲು ಹೋಳಿಗೆ ಮಾಡಿದೆ ಬೇಳೆ ಒಬ್ಬಟ್ಟಂದ್ರೆ ಬಹಳ ಇಷ್ಟ ಮುಗೀಗೆ ಹಂಗಾಗಿ ಬೇಳೆನ ಬೆಳಗ್ಗೆನೆ ಎನ್ಸಿಟ್ಟಿದ್ನ ಬೇಯಿಸ್ಬಿಟ್ಟು ಬೇಗ ಒಬ್ಬಟ್ಟು ಮಾಡ್ಕೊಂಡ್ ಬಂದೆ ಪಾಪ ಅವಳಿಗೋಸ್ಕರ ಒಂದಾದ್ರೂ ಒಬ್ಬ ತಿನ್ಸೆ ಹೋಗೋದು ಬರಿ ಒಬ್ಬಟ್ಟ ಅಲ್ಲ ಶುದ್ಧ ಹಸುವಿನ ತುಪ್ಪನ ಮೇಲ್ಗಡೆ ಹಾಕೊಂಡ್ ಬಂದೀನಿ ತುಪ್ಪ ಹಾಕಿ ಬೇಯಿಸಿರೋದು ಅವಳಿಗೆ ಒಂದ್ಚು ತಿನ್ಸೆ ಹೋಗೋಣ್ ಸಕ್ಕರೆ ಹಾಕಿ ಒಳ್ಳೆದಲ್ಲ ಅಂದ್ಬಿಟ್ಟು ಬೆಲ್ಲ ಹಾಕಿ ಮಾಡಿದೀನಿ ನೀವು ಕರಿದಿ ಪುಟ್ಟಿನ ಅವಳಿಗೆ ಒಂದ್ ತಿನ್ಸ್ಬಿಟ್ಟು ಹೋಗ್ತೀನಿ ನಮ್ದಕ್ಕೆ ಒಬ್ಬಟ್ ಗಿಬಟ್ ಎಲ್ಲ ಮಾಡಕ್ ಬರೋಲ್ಲ ಅದಕ್ಕೆ ಚಿಕನ್ ಪುಟ್ಟಿಗೆ ಚಿಕನ್ ತೊಂದೂರಿ ಅಂದ್ರೆ ಬಹಳ ಇಷ್ಟ ಅಂತ ಗೊತ್ತಾಯ್ತಾ ನಾನೊಂಚೂರು ಚುಪ್ಪಿನ ಕೇಳ್ದೆ ಏನ್ ಇಷ್ಟ ನಿಮ್ಮ ಚಿಕನ್ ಮಟನ್ ಅಲ್ಲಿ ಅಂತ ಅವಳು ತೊಂದೂರಿ ಇಷ್ಟ ಅಲ್ಲ ಹಂಗಾದ ಬೆಳಗ್ಗೆನೆ ಮಸಾಲೆ ಹಾಕಿ ಇಟ್ಟು ಇವಾಗ ಸುಟ್ಕ ಬಂದೀನಿ ಎಣ್ಣೆ ಕರ್ದಿಲ್ಲ ತಗೊಳ್ಳಿ ತಂದೂರಿ ಮಾಡಿರೋದು ಬೆಂಕಿ ಸುಟ್ಟಿರೋದು ಒಳ್ಳೆದ ಆರೋಗ್ಯಕ್ಕೆ ಮುಗ್ಟವಾಗಿ ಬೆಳೆಯಕ್ಕೆ ಕೋಳಿ ಎಲ್ಲ ತಿನ್ಬೇಕಂತೆ ಆದ್ರೆ ಎಣ್ಣೆ ಹೆಚ್ಚಿಗೆ ಹಾಕ್ಬಾರ್ದು ಅದಕ್ಕೆ ನಾನು ಬೆಂಕಿನ ಸುಟ್ಕ ಬಂದು ಇನ್ಕಂಡ್ರಿ ಸುಬ್ಬಕ್ಕ ಕರೀರಿ ಪುಟ್ಟಿ ಒಂದಾದ್ರೂ ಪೀಸ್ ತಿನ್ಸೆ ಹೋಗ್ತೀನಿ ನಾನು ಎಲ್ಲರೂ ಮಾಡ್ಕೊಂಡ್ ಬರ್ತಾರೆ ಅಡಿಗೆ ಅಂತ ಗೊತ್ತಿದ್ರೆ ನಾನ್ ನಾಳೆ ಅಡಿಗೆ ಯಾವಾಗ್ಲಾದ್ರೂ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ ಆದ್ರೂ ಪರವಾಗಿಲ್ಲ ಒಂದ್ ಚೂರ್ ಚೂರ್ ತಿನ್ಕಳೆ ಸುಬ್ಬಕ್ಕ ನೋಡಿ ನಾನು ಒಂಚೂರು ಮಟನ್ ಪಲಾವು ಆಮೇಲೆ ಮಟನ್ ಕೈಮಾ ಚಪಾತಿ ಗೊಜ್ಜು ಮೊಸರು ಎಲ್ಲಾ ತಂದಿನಿ ಪಾಪ ತಿನ್ಲಿ ಪುಟ್ಟಿ ಅಂತ ಯಾ ಪುಟ್ಟಿ ಅಂದ್ರೆ ಬಹಳ ಇಷ್ಟನಪ್ಪ ನನಗೆ ಮುಗನೇ ಇರ್ಲಿಲ್ಲ ಒಂದ್ ಟೈಮ್ ಅಲ್ಲಿ ಅವಾಗ ಪುಟ್ಟಿ ನಮ್ಮನೆ ಒಳಗ ಬೈಯಕ್ ಶುರು ಮಾಡಿದ್ನಾ ಆಗ ನನಗೆ ಒಂದು ಮಗ ಆಯ್ತು ಆ ನನಗೆ ಮಗ ಹುಟ್ಟಕ್ಕಿಂತ ಮುಂಚೆ ಪುಟ್ಟಿನೆ ಅಂತರ ನನ್ನ ಮಗಳ ತರ ನೋಡ್ತಿದ್ದೆ ನಾನು ಯಾವಳು ಯಾವಾಗ್ಲಿದ್ರು ನನ್ನ ಫಸ್ಟ್ನೇ ಮಗಳೇ ತಗಳಿ ಪಾಪ ಅಂತ ಹುಡುಗಿ ಎಲ್ಲಿದೆ ಪುಟ್ಟಿ ಅಂತ ಹುಡುಗಿ ನಾ ಕೂರಲ್ಲಿ ಎಲ್ಲೂ ಇಲ್ಲ ಪಾಪ ಒಳ್ಳೆ ಮಗ ಅದಕ್ಕೆ ಅವಳು ಆಸೆ ಪಟ್ಟಿದ್ನೆಲ್ಲ ನಾ ಮಾಡ್ಕೊ ಬಂದಿದ್ದೀನಿ ಏನಾದ್ರು ಒಂಚೂರು ಕೈಮ ಉಂಡೇನಾದ್ರು ತಿನ್ಲಿ ಒಂಚೂರು ಮಟನ್ ಫಲ ತಿನ್ಲಿ ತುಂಬಾ ಚೆನ್ನಾಗಿ ಮಾಡಿದೀನಿ ಕಂಡ್ರಿ ಸುಬಕ ಅವಳಿಗೋಸ್ಕರ ಮಾಡಿರೋದಲ್ವಾ ಒಳ್ಳೆ ರುಚಿ ಬಂದಿದೆ ತಗಳಿ ಕಡಿಕಾರಿ ಪುಟ್ಟಿ ನಂಚು ತಿನ್ಸ್ಬಿಟ್ಟು ಹೋಗ್ತೀನಿ ಅಲ್ಲಿ ನಿಮ್ಗಳ ಬಾಯಿಗಲಯ್ಯ ನಿಮ್ಗೆ ಏನ್ ಬಂದಿದ್ರೆ ಹೊತ್ತು ಹಿಂಗ್ ಒಂದೇ ಸಲ ಎಲ್ಲಾರುವೇ ಈ ತರ ತಟ್ಟೆ ತುಂಬಾ ವೆರೈಟಿ ವೆರೈಟಿ ಅಡ್ಗೆ ಮಾಡ್ಕೊ ಬಂದ್ರೆ ಪಾಪ ಅವ್ಳ ತಾನೇ ಹೆಂಗ್ ತಿಂತಾಳೆ ಏ ಈಗ್ಲೆ ಮೂರು ತಿಂಗಳು ತಿಂಗ್ಳು ಪ್ರೆಗ್ನೆಂಟಪ್ಪ ಓ ಇನ್ನು ಒಂಬತ್ತು ತಿಂಗಳು ತಿಂಗ್ಳು ತುಂಬವರ್ಗು ಟೈಮ್ ಐತಪ್ಪ ಯಾವಾಗ್ಲಾದ್ರು ಒಂದೊಂದ್ ಸಲ ಹಿಂಗ್ ಮಾಡ್ಕೊ ಬರ್ಬೋದು ಒಬ್ಬೊಬ್ರು ಏ ಎಲ್ಲರೂ ಒಂದೇ ಸಲ ತಗೋಬಂದ್ರು ಹೆಂಗ್ ತಿನ್ನೋಕಾಗುತ್ತೆ ಹೇಳಿ ಏ ನಿಂಗೆ ರಾವ್ ಹೊಡೆದೈತೆ ಅಂತ ಹಿಂಗ ರಾವ್ ಬಿಡ್ಸೋ ತರ ತೊಂದ್ರೆ ಎಲ್ಲರೂ ಊಟನ ಏ ಸುಭತಾ ಪಾಪ ನೀವುಗಳು ಹೆಂಗಸ್ರು ಗುಂಪೆಲ್ಲ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಯಾವತ್ತು ಯಾರು ಅಡುಗೆ ಮಾಡ್ತೀರಾ ಅಂತ ಎಲ್ಲರೂ ಒಂದೇ ದಿವಸ ತೊಂದರೆ ಈಟೊಂದಡಿ ಊಟ ಹೆಂಗ್ ತಿನ್ನಕ್ಕಾಗುತ್ತಾ ಉಳ್ತಾನೀಯ ಇನ್ ತಿಪ್ಪೆಗೆ ಸಕ್ಕಾಗುತ್ತಾ ಸುಮ್ಮನೀರು ಯಾರು ಒಬ್ಬೊಬ್ರು ಮಾಡ್ಕ ಬಂದ್ರೆ ಹೊಟ್ಟು ತುಂಬಾ ಅಚ್ಚುಕಟ್ಟಾಗಿ ತಿಂತಾಳಪ್ಪ ಅದಕ್ಕೆ ನಾನು ಅಡುಗೆ ಮಾಡ್ಕೊಂಡ್ ಬರ್ಲಿಲ್ಲ ಸುಬಕ ನೋಡಿ ಹಣ್ಣು ಅಂಪ್ಲೆ ಎಲ್ಲ ತಂದೀನಿ ಇದೇನು ಹಾಳಾಗಲ್ಲ ವಾರಿಡಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಪಾಪ ಪುಟ್ಟಿನೇ ಒಬ್ಬೇ ತಿನ್ಬೋದು ಹೊಟ್ಟೆಲಿರೋ ಮಗುಗೆ ಹಣ್ಣು ಅಂಪ್ಲು ತುಂಬಾ ಒಳ್ಳೇದು ಹಣ್ಣು ಹಂಪ್ಲು ಆಮೇಲೆ ಒಣದ್ರಾಕ್ಷಿ ಆಮೇಲೆ ಡ್ರೈ ಫ್ರೂಟ್ಸ್ ಬಾದಾಮಿ ಇದನ್ನೆಲ್ಲ ತಿನ್ಸಿ ತುಂಬಾ ಒಳ್ಳೇದು ಮಗುಗೆ ಒಳ್ಳೆ ಜಾಣ ಮಗು ಆಗುತ್ತೆ ನೀ ನೋಡು ಒಳ್ಳೆ ಕೆಲಸ ಮಾಡಿಯ ಇದನ್ನ ಹಾಳಾಗ್ತಲ್ಲ ನಾಲ್ಕೈದು ದಿನ ಇಟ್ಟು ಅವಳೇ ತಿನ್ಬೋದು ಬಿಡು ಹಂಗಾರೆ ಇವಾಗ ಎಂತ ಮಾಡಕ್ ಏ ನಾನ್ ಅತ್ಲ ವಾಪಸ್ ತಗೊಂಡೋಗಿ ತಿನ್ಬಿಡಿ ಪಾಪ ಅವಳಿಗೆ ತಿನ್ನಕ್ ಹಾಕಲ್ಲ ಅಂದ್ರೆ ಒಂದ್ ನಾಲ್ಕು ದಿನ ಬಿಟ್ಟು ಮಾಡ್ಕೊಂಡ್ ಬರ್ತೀನಿ ಬಿಡಿ ಹ್ಞೂ ನಾನು ಹಂಗೆ ಮಾಡ್ತೀನಿ ಅತ್ಲ ವಾಪಸ್ ತಗೊಂಡೋಗ್ಬಿಡ್ತೀನಿ ಲಕ್ಷ್ಮಿ ಮಾಡಿರೋದ್ನಯ್ಯ ಪುಟ್ಟಿಕ್ ಕೊಡಿ ಅದೇ ನಾನ್ ವೆಜ್ ಅಲ್ಲ ನಾನ್ ವೆಜ್ ಊಟ ಜಾಸ್ತಿ ಇಷ್ಟ ಆಗುತ್ತೆ ಅವಳಿಗೆ ವೆಜ್ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ ಇನ್ನೊಂದ್ ದಿನ ಅವಳಿಗೋಸ್ಕರ ಮಾಡ್ಕೊಂಡ್ ನಿಮ್ಮ ತಂದಿದ್ದ ಊಟ ನಾವು ವಾಪಸ್ ಯಾರಾದ್ರೂ ತಗೊಂಡೋಗ್ತಾರ ಅವಳನ್ನೊಂದ್ ಚುಚೂರು ರುಚಿ ನೋಡಿ ಬಿಡ್ತಾರ ಸುಮ್ನಿಲ್ ಇನ್ ಮಿಕ್ಕದ್ನೆಲ್ಲ ಮನೇಲಿ ಜನ ಇಲ್ವೆ ನಾನ್ ಇಲ್ವೆ ನಮ್ ಪುಟ್ಟಿ ಇಲ್ವೆ ನಾವುಗಳೆಲ್ಲ ಸೇರ್ಕೊಂಡು ತಿಂದ್ ಹಾಕ್ಬಿಡ್ತೀವಿ ಇಡೀ ತಗೊಂಡು ಪಾಪ ಪ್ರೀತಿಯಿಂದ ಮಾಡ್ಕೊ ಬಂದಿರ ಏನ್ ತಿಪ್ಪೆ ಎಸಕ್ಕಾಗತ್ತಾ ವಾಪಸ್ ಹಂಗೆಲ್ಲ ತೊಂದಿರದ್ನ ಕೊಟ್ ಕಳಿಸ್ಬಾರ್ದು ಅಪ್ಶಕ್ನ ಊಟ ಒಂಥರ ದೇವಿ ದೇವ್ರಿದ್ದಂಗೆ ಹಾಗಾಗಿ ನಾವೆಲ್ಲ ಎಲ್ಲ ಹೊಂಚ್ಕೊಂಡು ಚುಚ್ಚು ತಿಂತೀವಿ ಬಿಡು ನಡಿ ಒಳಗಡೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡಿ ಸರಿ ಸುಬಕ್ಕ ಹಂಗೆ ಮಾಡ್ತೀನಿ ಅತ್ಲ ಟೇಬಲ್ ಮೇಲೆ ಇಡ್ತೀನಿ ಆದ್ರೆ ಪ್ರತಿಯೊಂದು ವೆರೈಟಿನೂ ಪುಟ್ಟಿ ಒಂದ್ ಚೂರ್ ಚೂರ್ ಆದ್ರೂ ಟೇಸ್ಟ್ ಮಾಡ್ಲೇಬೇಕು ಆಮೇಲೆ ಹೆಂಗ್ ಮಾಡಿದೀನಿ ಅಂತ ಒಂಚೂರ್ ಹೇಳ ಕೇಳಿ ಆಯ್ತಾ ಅಬ್ಬಾ ಏನಿದು ಎಲ್ಲರೂ ಕೈಯಲ್ಲಿ ತಟ್ಟೆ ಇಟ್ಕೊಂಡು ವೆರೈಟಿ ವೆರೈಟಿ ಊಟ ತಂದಿದೀರಾ

ಅಯ್ಯೋ ದೇವ್ರಿ ನೀವುಗಳೆಲ್ಲ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಇಷ್ಟೊಂದೆಲ್ಲ ವೆರೈಟಿ ಅಡುಗೆ ಮಾಡ್ಕೊಂಡ್ಬಂದಿರ ನನಗಂತೂ ತುಂಬ ಖುಷಿ ಆಗ್ತಿದೆ ನೀವುಗಳೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರ ಅಯ್ಯೋ ನಿನ್ನ ಪುಟ್ಟಿ ಇವತ್ತು ನಾವರ್ಬೋರಿ ಅಯ್ಯ್ ಜನ ಬಂದಿದ್ದೀವಿ ನಾಳೆಯಿಂದ ಎಲ್ಲ ಹೆಂಗಸ್ರುಗಳು ಥರ ತರ ಅಡುಗೆ ಮಾಡ್ಕೊಂಡ್ಬಂದು ನಿನಗೆ ಹೆಂಗ್ ತಿನ್ನಿಸ್ತಾರೆ ನೋಡ್ತಿರೋ ಊರಲ್ಲಿ ಏನಿಲ್ಲ ಅಂದ್ರು ಐವತ್ತು ಅರ್ವತ್ತು ಜನ ಹೆಂಗಸ್ರ ಇದ್ದಾರಾ ನಾವ್ ಎಲ್ಲರೂ ಹತ್ರ ಮಾತಾಡ್ಕೊಂಡ್ ಎಲ್ಲರೂ ಒಟ್ಟೊಟ್ಟಿಗೆ ಅಡುಗೆ ಮಾಡ್ಕೊಂಡು ಹೋಗೋದು ಬೇಡ ಅಂತ ಒಂದು ತಿರು ಒಂದ್ ಹೊತ್ತು ಅಡುಗೆ ಮಾಡ್ಕೊ ಬಂದ್ರೆ ನೀನ್ ಪೂರ್ತಿ ಹೊತ್ತು ಆಗಂಗೆ ಒಳ್ಳೆ ವೆರೈಟಿ ಊಟ ಮಾಡ್ಬೋದು ಎಲ್ಲರೂ ನಾವೊಂದು ಗುಂಪು ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ ಅದರಲ್ಲಿ ಡಿಸ್ಕಶನ್ ಮಾಡ್ಕೊಂತೀವಿ ಬಿಡಮ್ಮ ಯಾರ್ಯಾರು ಯಾವತ್ತು ಯಾವತ್ತು ಊಟ ಮಾಡ್ಕೊಂಡು ಹೋಗ್ಬೇಕು ಏನೇನ್ ವೆರೈಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹಂಗಯ್ಯ ನೀನ್ ಒಂದು ಲಿಸ್ಟ್ ಕೊಟ್ಬಿಡು ನನಗೆ ಏನೇನು ಫೇವರೇಟ್ ಅಡುಗೆ ಅಂತ ಅದನ್ನೇ ಮಾಡ್ಕೊಂಬಂದ್ ಕೊಡ್ತೀವಿ ನಿನಗೆ ನೀನು ಹಚ್ ಕಟ್ಟಕ್ ತಿನ್ಕೊಂಡ ಆರಾಮಾಗ ರೆಸ್ಟ್ ಮಾಡಮ್ಮ ಪುಟ್ಟಿ ನನಗೆ ಇವಾಗ ಬರೀ ಮೂರ್ ತಿಂಗಳು ನಾನು ಇವಾಗ್ಲಿಂದಾನೇ ಇಷ್ಟು ವೆರೈಟಿ ಟೇಸ್ಟಿ ಊಟ ತಿನ್ನಕ್ ಶುರು ಮಾಡಿದ್ರೆ ನಾಲ್ಕೈದು ತಿಂಗಳಷ್ಟ್ರೊಳಗಡೆ ನಾನು ಒಂಬತ್ತು ತಿಂಗಳು ಬಸ್ಸಿ ತರ ಕಾಣಿಸ್ತೀನಿ ಏನು ಆಗಲ್ಲ ಕಳಮ್ಮ ನನ್ ಮಾತು ಕೇಳು ಹೊಟ್ಟೆಲಿರೋ ಮಗುಗೆ ಒಳ್ಳೆ ಪೌಷ್ಟಿಕಾಂಶ ಆಹಾರ ಬೇಕು ನೀನ್ ಎಷ್ಟು ಮಾಮೂಲಿ ಅಂತ ಅದ್ರ ಎರಡ್ ಪಟ್ಟು ಊಟ ನೀನ್ ಮಾಡ್ಬೇಕು ಅದಕ್ಕೆನೆ ನಾವೆಲ್ಲ ದಿನ ಒಬ್ಬೊಬ್ರು ಅಡಿಗೆ ಮಾಡ್ಕೊಂಡ್ ಬರ್ತೀವಿ ನೀ ಸುಮ್ನೆ ತಿಂತಾ ಇರ್ಬೇಕು ಆರೋಗ್ಯವಾಗ್ ಮಗು ಬೆಳಿಬೇಕಷ್ಟೇ ನೀನೊಂಥರ ನಮ್ ಮನೆ ಮಗಳ ಇದ್ದಂಗೆ ಬಾರಮ್ಮ ಪುಟ್ಟಿ ಡೈನಿಂಗ್ ಟೇಬಲ್ ಹತ್ರ ಕುತ್ಕ ನಾನ್ ಕೈಯಾರೆ ಒಂಚೂರು ಒಬ್ಬರು ತಿನ್ನಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಮ್ಮ ಹಳ್ಳಿ ಹೆಂಗಸರು ಸ್ನೇಹಿತರು ಹೆಂಗ್ ನಮ್ಮ ಪುಟ್ಟಿಗೋಸ್ಕರ ಎಷ್ಟು ಪ್ರೀತಿಯಿಂದ ಅಡುಗೆ ಅಂತ ನಂಗಂತ ಕಣ್ಣಾರೆ ನಂಬಕೆ ಆಗ್ತಿಲ್ಲ ಎಲ್ಲರೂ ದಿನ ಅಡುಗೆ ಮಾಡ್ಕೊಂಡು ಬರ್ತಾರಂತೆ ನಾನು ಅಥ್ಲ ನಮ್ಮ ಪುಟ್ಟಿಗೆ ಏನೇನು ಇಷ್ಟ ಅದೊಂದು ಲಿಸ್ಟ್ ಮಾಡಿ ಕೊಟ್ಬಿಡ್ತೀನಿ ಎಲ್ಲರೂ ಒಂದೊಂದು ದಿನ ಒಂದೊಂದು ತರ ಅಡುಗೆ ಮಾಡ್ಕೊಂಡು ಬರಲಿ ಅಥ್ಲ ಪಾಪ ಓ ಪುಟ್ಟಿ ಒಂಥರ ಮನೆ ಮಗಳಲ್ಲ ಊರ ಮಗಳಿದ್ದಂಗೆ ಎಲ್ಲರಿಗೂ ಬಹಳ ಪ್ರೀತಿ ಅವಳಂದ್ರೆ ಅವಳ ಗುಣನೇ ಅಂತದ್ ಬಿಡಿ ಅವ್ಳು ಬಹಳ ಒಳ್ಳೆ ಮಗ ಅಲ್ವಾ ಹಂಗಾಗಿ ಎಲ್ಲರೂ ಇಷ್ಟಪಡ್ತಾರೆ ಸರಿ ಹಂಗಾರೆ ನೀವು ನಮ್ಮ ಪುಟ್ಟಿಗೋಸ್ಕರ ಏನು ಅಡುಗೆ ಮಾಡ್ಕೊಂಡ್ ಬರ್ತೀರಾ ಅಂತ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹಾಗೆ ಒಂಚೂರು ವೀಡಿಯೋನ ಲೈಕ್ ಮಾಡ್ಕೊಬಿಡಿ ಹಾಗೆ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗಳೆಲ್ಲ ಬಂದ್ ಕೂಡಲೇ ಒಂದು ನೋಟಿಫಿಕೇಶನ್ ಬಂದ್ಬಿಡುತ್ತೆ ಆಯ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಥ್ಯಾಂಕ್ ಯು